ಹಾಯ್ ಅಲ್ಲೋ ವಂದಿಸುತ್ತ ಆತ್ಮೀಯ ಹೇ ಸೀತಾರಾಮ್ ಕುಮಾರ್ ತಮ್ಮೊಂದಿಗೆ ಇವತ್ತು ಸುದ್ದಿಗಳನ್ನು ತರ್ತಾ ಇದ್ದೀನಿ. ನೋಡ್ತಾ ಇರಿ ಸುದ್ದಿಗಳನ್ನು ನೋಡಿ ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ ಅಂತ ಹೇಳ್ತಾ ಈ ಮುಂಬರುವ ಸುದ್ದಿಗಳನ್ನು ನಿರಂತರವಾಗಿ ನೋಡ್ತಾ ಇರಿ, ಜೊತೆಗೆ ನಿಮ್ಮ ಕಾಮೆಂಟ್ ಕೊಡ್ತಾ ಇರಿ ನೋಡಿ. ನಾ ಚೇಂಜ್ ಮಾಡಿಸ್ಕೊಂಡು ಹೇಳ್ತೇನೆ, ನಾ ಹೇಳ್ತೇನೆ ಡಿ ಸಿ ಅವ್ರ ಜೊತೆ ಮಾತಾಡೋ ಇಬ್ರು ನಂದು ಇಲ್ಲೇ ಇತ್ತು, ಅದು ಬಂದು ಇಲ್ಲಿ ಕೊಡ್ರಿ ನಾ ಮಾತಾಡ್ತೀನಿ, ನಿಮ್ಮ ಮಾತು ಯಾರು ಕೇಳತ್ತಿಲ್ಲ ಅಲ್ಲ ನಾ ಮಾತಾಡ್ತೀನಿ ತೋರಿ, ಏನಾರು ಬೆಳಗ್ಗೆ ಬರ್ತೀನಿ ಅಂತ ಅಂದ್ರು. ನಂಗೆ ಈಗ ಬರಲಿ ನಂಗೆ ಬ್ಯಾಡ ಅಂದ್ರೆ ಒಂದು ಜನ ಬಾ ಹೋಗುದು ಡಿ ಸಿ ಆಫೀಸ್ ಅಂದ್ರೆ ಮತ್ತೆ ಏನು ಚಲೇ ರಾತ್ರಿ ಏನಾದ್ರು ಪ್ರೆಷರ್ ಆಗುತ್ತೆ ನಮ್ಗೆ ಸಾಧ್ಯ ಅವ್ರಿಗೇನು ತರಕ ಆಗುದಿಲ್ಲ, ಅಂದ್ರೆ ನಿಮ್ಗೇನು ಮಾಡಬೇಕು ನಮ್ಮ ಅಥಣಿ ಪೊಲೀಸ್ ಠಾಣೆಯವರಿಗೆ ಒಂದು ಮಾಹಿತಿ ಬರುತ್ತೆ. ಈ ನಮ್ಮ ಪಕ್ಕದ ಮನೆಯಲ್ಲಿರ್ತಕ್ಕಂಥ ನಾನಾ ಸಾಹೇಬ್ ಚೌಹಾಣ್ ಮತ್ತು ಜಯಶ್ರೀ ಚೌಹಾಣ್ ಅವರು ಮೃತ ಸ್ಥಿತಿಯಲ್ಲಿದ್ದಾರೆ, ಮೋಸ್ಟ್ಲಿ ಸುಸೈಡ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಸ್ಥಳಕ್ಕೆ ಧಾವಿಸಿ ನೋಡಿದಾಗ ಆ ಮನೆ ಒಳಗಡೆ ಎಂಟ್ರಿ ಆಗದೇ ಇರೋದಕ್ಕೆ ಒಂದು ತಗಡನ್ನು ಅಲ್ಲಿ ಪೂರ್ತಿ ಕವರ್ ಮಾಡಿರ್ತಾರೆ. ಜೆ ಶೀಟ್ಸ್ನ ತೆಗೆದು ನೋಡಿ ವಾಸನೆ ಬರ್ತಾ ಇರೋದ್ರಿಂದ ಅದನ್ನು ಹೇಳಿರ್ತಾರೆ ಅವರು. ಇದನ್ನ ತೆಗೆದು ನೋಡಿದಾಗ ಡೋರು ಒಂದು ಮುರಿದಿರುತ್ತೆ, ಮತ್ತು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಲ್ಲು ಜರುಗಿರೋದು ಕಾಣಿಸುತ್ತೆ. ಮೊದಲನೇ ಬಾರಿಗೆ ಮಾಹಿತಿ ಬಂದಾಗ ಇದು ಸುಸೈಡ್ ಅಂತ ಹೇಳಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರು ಜನ ಹೇಳಿದ ನಿಜ ಕಾರಣ. ಕಳೆದ 29ನೇ ತಾರೀಕು ಮೃತ ದುರ್ದೈವಿಗಳಾದಂಥ ನಾನಾ ಸಾಹೇಬ್ ಚೌಹಾಣ್ ಮತ್ತು ಜಯಶ್ರೀ ಚೌಹಾಣ್ ಇವರ ಮಗ ದಿಲೀಪ್ನನ್ನು ಪೊಲೀಸರು ಜಮಖಂಡಿಯಲ್ಲಿ ಅರೆಸ್ಟ್ ಮಾಡಿರ್ತಾರೆ ಒಂದು ಡಕಾಯಿತಿ ಪ್ರಕರಣದಲ್ಲಿ. ಸೊ ಆ ವಿಚಾರವಾಗಿ ಮೃತ ದುರ್ದೈವಿಗಳು 30ನೇ ತಾರೀಕು ಅಲ್ಲಿ ಗಬ್ಗವಿಗೆ ಹೋಗಿ ಒಬ್ಬ ಲಾಯರನ್ನು ಭೇಟಿಯಾಗಿ ಬಂದಿರ್ತಾರೆ. ಅವತ್ತಿಂದ ಯಾರು ಮಾಧ್ಯಮದ ಎದುರುಗಡೆ ಹೇಳಿಕೆ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ 100,00,000 ವಕ್ಫ್ ಪ್ರಾಪರ್ಟಿ ಇದೆ, ಅದರಲ್ಲಿ ಸುಮಾರು 25,000 ಮಾತ್ರ ನಮ್ಮ ಕೈಲಿದೆ, 85,000 ಎನ್ಕ್ರೋಚ್ ಆಗಿದೆ ಅಂತ ಹೇಳಿದೆ. ಇನ್ನು ಮುಜರಾಯಿ ಇಲಾಖೆಯಲ್ಲೂ ಕೂಡ ಸುಮಾರು 30,000 ಪ್ರಾಪರ್ಟಿ ಇದೆ, ಅದರಲ್ಲೂ ಕೂಡ ಎನ್ಕ್ರೋಚ್ಮೆಂಟ್ಗಳಾಗಿವೆ ಅಂತ ಹೇಳ್ತಾರೆ. ರಾಜ್ಯದಲ್ಲಿರುವಂಥ 80% ಜನರ ಹತ್ರ 30,000 ಆಸ್ತಿ, 15% ಇರೋರ ಹತ್ರ 100,00,000 ಆಸ್ತಿ ಇರಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಯಾಕೆ ಸಮೀರ್ ಅಹಮದಿಗೆ ಕೇಳ್ತಾ ಇಲ್ಲ ನೀವು? ಏನಿಷ್ಟು ವರ್ಷಾನ್ಗಟ್ಲೆಯಿಂದ ಯಾವ್ಯಾವ ಸಾವಿರಾರು ವರ್ಷಗಳಿಂದ ಜಮೀನು ಒಂದು ನಿಮಿಷ ಸಾವಿರಾರು ವರ್ಷಗಳಿಂದ ಮಠ ನಡ್ಕೊಂಬಂದಿದೆ, ಮಂದಿರ ನಡ್ಕೊಂಬಂದಿದೆ, ಪೂಜೆ ನಡೀತಾ ಇದೆ, ಪುಷ್ಕರಣಿ ಇದೆ, ಕಲ್ಯಾಣಿ ಇದೆ, ಇದೆಲ್ಲದನ್ನೂ ಇದು ವಕ್ಫು ಅಂತ ಹೇಳ್ತಾ ಇದ್ದಾರೆ. ಈ ಹಗಲು ನಿಮಗೆ ಎದುರುಗಡೆ ಕಾಣ್ತಾ ಇದೆ. ಇದು ನಾವು ಬಿಜೆಪಿಯವರೇನೋ ಸೃಷ್ಟಿಸಿ ರಾತ್ರೋರಾತ್ರಿ ಮಾಡಿರುವಂಥ ಇಶ್ಯೂ ಅಲ್ಲ ಇದು.
ನಾ ಬೆಂಗಳೂರಿನಲ್ಲಿ ಇದ್ದಂಥ ಸಂಸದನಿಗೆ ಬಿಜಾಪುರದಿಂದ ಇಲ್ಲಿನ ರೈತರು ಬಂದು ನಾವು ವಕ್ಫ್ ಸಮಿತಿಯ ಮೆಂಬರ್ ಇದ್ದೀವಿ ಅಂತ ಡಾಕ್ಯುಮೆಂಟ್ ತೋರಿಸಿದ್ರು. ನಿನ್ನೆ ತನಕ ಆರ್ ಟಿ ಸಿಲಿ ಮ್ಯೂಟೇಷನ್ನಲ್ಲಿ ಭೀಮಪ್ಪ ರಾಮಪ್ಪ ಅವರ ತಂದೆ ಹೆಸರು ತಾತನ ಹೆಸರು ಇದೆಲ್ಲ ಬಂದು ಮಾರನೇ ದಿವಸ ಹೋಗಿ ಆರ್ ಟಿ ಸಿ ಚೆಕ್ ಮಾಡಿದ್ರೆ ಅದರಲ್ಲಿ ವಕ್ಫ್ ಅಂತ ಬರೆದ್ರೆ ನಿಮ್ಮದೇ ಆಸ್ತಿ ಆಗಿದ್ದರೆ ಏನಾಗಿರ್ತಿತ್ತು? ಅದಕ್ಕೆ ಏನು ಅನ್ಸಿರ್ತಿತ್ತು? ಪ್ರಾಪರ್ಟಿ ಇದು ಅಭಿ ಮಿಸ್ಸೆ ಬಿಜಾಪುರಿನ ಮೇಲೆ ಈಗ ಮಲ್ಲಿಕಾರ್ಜುನ್ ಫಾರ್ಮ್ ಮೇಲೆ ಉನ್ನೊಂದು ಕಾ ಮುಂದೆ ಏಕ ಡಾಕ್ಯುಮೆಂಟ್ ದಿಯಾ ಗ್ಯಾ ಅದು ಏಕ ಕಹಾ ಗ್ಯಾ ಅದಕ್ಕೆ ಮೈ ಇಂಡಿಕೇಟ್ ಯೋರ್ ಲ್ಯಾಂಡ್ ಇಸ್ ನೌ ವಕ್ಫ್ ಲ್ಯಾಂಡ್ ದೋ ಐ ವಾಸ್ ಜಸ್ಟ್ ಕಲ್ಟಿವೇಟಿಂಗ್ ದಿಸ್ ಲ್ಯಾಂಡ್ ಫ್ರಮ್ ಇಯರ್ಸ್ ಟು ಇಯರ್ಸ್ ಮೈ ಫಾದರ್ ದಿಸ್ ಇಸ್ ನಾಟ್ ಒನ್ ಪರ್ಟಿಕ್ಯುಲರ್ ಕೇಸ್ ಯು ವಿಲ್ ನಾಟ್ ಬ್ರೀತ್ he told me now 15 delegations they are supposed to meet at Hubli but more than 70 delegations the different walk of life you will not believe adhivakta parishad also senior advocates also fact and finding organizations those who have said to us in last 2 months 38% notices has been increased by work board on those property which was the occupants of the farmers either school or colleges or hospital building. One case where renowned scientist Visheswaraya studied over there, that government school was declared as a work ತಾವು ಇಲ್ಲಿವರೆಗೆ ನೋಡಿದ್ರಲ್ಲ ಈ ಸುದ್ದಿಗಳ ಬಗ್ಗೆ ನೀವು ಕಾಮೆಂಟ್ ಮಾಡ್ತಾ ಇರಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು, ಜೊತೆಗೆ ಶೇರ್ ಮಾಡ್ತಾ ಇರಬೇಕು. ಯಾಕೆಂದರೆ ಈ ಸುದ್ದಿಗಳು ನಿಮ್ಮ ಜ್ಞಾನದ ಮೂಲ, ನಿಮ್ಮ ಬದುಕಿನ ಮೂಲ ಅಂತ ಹೇಳ್ತಾ ಹೇ ಚೇತಾರಾಮ್ ಇದು ಸುತ್ತಿದ ಕೈಗಳಲ್ಲಿ ವಂದನೆಗಳು.